ಶಾಸಕ ಹಾಗೂ ಸಂಸದರನ್ನ ಹುಡುಕಿಕೊಡಿ ಎಂದು ರೈತರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಘಟನೆ ಗದಗದಲ್ಲಿ ನಡೆದಿದೆ। ಬರ ಅಧ್ಯಯನ ತಂಡ ಪರಿಶೀಲನೆಗೆ ಬಂದಾಗ ಶಾಸಕ ಡಾಕ್ಟರ್ ಚಂದ್ರು ನಮಾನಿ ಹಾಗೂ ಸಂಸದ ಶಿವಕುಮಾರ್ ಉದಾಸಿ ಬಂದಿರಲಿಲ್ಲ ಅಂತ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ರೈತರು ದೂರು ಕೊಟ್ಟಿದ್ದಾರೆ। ನಕಲಿ ದಾಖಲೆ ಪತ್ರಗಳನ್ನು ತಯಾರಿಸಿ ಸಾರ್ವಜನಿಕರಿಗೆ ಹಣಕ್ಕಾಗಿ ಮಾರಾಟ ಮಾಡುತ್ತಾ ಇದ್ದ ವ್ಯಕ್ತಿಯನ್ನ ಮಂಗಳೂರು ಸಿಸಿಬಿ ಪೊಲೀಸರು ಸೆರೆ ಹಿಡಿದಿದ್ದಾರೆ। ಮಂಗಳೂರಿನ ಬಜ್ಜೋಡಿ ಬಿರ್ಕನಕಟ್ಟೆ ನಿವಾಸಿ ಬರ್ನಾರ್ಡ್ ರೋಷನ್ ಹೆಲ್ಪ್ಲೈನ್ ಮಂಗಳೂರು ಹೆಸರಿನ ಸಂಸ್ಥೆ ಇಟ್ಟುಕೊಂಡು ಅಕ್ರಮವಾಗಿ ಜನರಿಗೆ ನಕಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಉದ್ಯಮ ಪರವಾನಗಿ ಪತ್ರ, ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಜನನ ಪ್ರಮಾಣ ಪತ್ರಗಳನ್ನು ಮಾಡಿ ಕೊಡ್ತಾ ಇದ್ದ। ಪ್ರಯಾಣಿಕರ ಅನುಕೂಲಕ್ಕೆ ಕೆಎಸ್ಆರ್ಟಿಸಿ ಸಂಸ್ಥೆ ಪಲ್ಲಕ್ಕಿ ಹೆಸರಲ್ಲಿ ಹೊಸ ಮಾದರಿಯ ಸ್ಲೀಪರ್ ಬಸ್ಸುಗಳನ್ನು ಜನರಿಗೆ ಪರಿಚಯಿಸುತ್ತಾ ಇದೆ। ಎಸಿ ರಹಿತ ಕ್ಯಾಟಗರಿಯಲ್ಲಿ 40 ಪಲ್ಲಕ್ಕಿ ಸ್ಲೀಪರ್ ಬಸ್ಸುಗಳನ್ನು ರಸ್ತೆಗಿಳಿಸಲು ಸಾರಿಗೆ ಸಂಸ್ಥೆ ಮುಂದಾಗಿದೆ। 28 ಆಸನಗಳ ಸಾಮರ್ಥ್ಯ ಹೊಂದಿರುವ ಬಸ್ ಉಳಿದ ಸ್ಲೀಪರ್ ಕ್ಲಾಸ್ ಬಸ್ಗಿಂತಲೂ ಪ್ರಯಾಣಿಕ ಸ್ನೇಹಿಯಾಗಿದೆ। ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಬೇಸತ್ತ ಮುದ್ದೇಬಿಹಾಳದ ದೇವರಾಜ ಅರಸು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರು ಅಡುಗೆ ಸಿಬ್ಬಂದಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ। ಅಡುಗೆ ಸಿಬ್ಬಂದಿ ಬದಲಾವಣೆ ಮಾಡಿ ಅಂತ ಆಗ್ರಹಿಸಿರುವ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಊಟದಲ್ಲಿ ಸ್ವಚ್ಛತೆ ಇಲ್ಲ, ಊಟದಲ್ಲಿ ಹುಳುಗಳು ಸಾಮಾನ್ಯವಾಗಿಬಿಟ್ಟಿದೆ, ಪ್ರಶ್ನೆ ಮಾಡಿದ್ರೆ ನೀವು ಓದೋಕೆ ಬಂದಿದ್ದೀರೋ ಅಥವಾ ಊಟಕ್ಕೆ ಬಂದಿದ್ದೀರೋ ಅಂತಾರೆ। ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ದೂರಿದ್ದಾರೆ। ಹಂಪಿಯ ಸ್ಮಾರಕಗಳ ಜೀರ್ಣೋದ್ಧಾರದ ವೇಳೆ ವಿಗ್ರಹಗಳನ್ನು ಪ್ಲಾಸ್ಟಿಕ್ ಕವರ್ ಸುತ್ತಿ ಬೇಕಾಬಿಟ್ಟಿಯಾಗಿ ಇಡಲಾಗಿದೆ ಅಂತ ಸ್ಮಾರಕ ಪ್ರಿಯರು ಆಕ್ರೋಶ ಹೊರಹಾಕಿದ್ದಾರೆ। ವಿರೂಪಾಕ್ಷೇಶ್ವರ ದೇಗುಲ ರಥ ಬೀದಿಯಲ್ಲಿ ಜೀರ್ಣೋದ್ಧಾರದ ವೇಳೆ ಪುರಾತನ ವಿಗ್ರಹಗಳ ಬಗ್ಗೆ ಪೂರ್ತಿಯಾಗಿ ನಿರ್ಲಕ್ಷ್ಯ ತೋರಲಾಗಿದೆ। ಕಾಮಗಾರಿ ವೇಳೆ ಐತಿಹಾಸಿಕ ವಿಗ್ರಹಗಳನ್ನು ಸುರಕ್ಷಿತವಾಗಿಡದೆ ಹಾದಿ ಬೀದಿಯಲ್ಲಿ ಇಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ। ಕಾರಿನ ಗ್ಲಾಸ್ ಒಡೆದು 5 ಲಕ್ಷ ರೂಪಾಯಿಗಳನ್ನು ಕಳ್ಳತನ ಮಾಡಿದ ಆಘಾತಕಾರಿ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ। ನಗರದ ನ್ಯಾಯಾಲಯ ಬಳಿ ನಿಲ್ಲಿಸಿದ ಕಾರ್ಗೆ ರಾಸಾಯನಿಕ ಪೌಡರ್ ಎರಚಿ ಗ್ಲಾಸ್ ಒಡೆದ ದುಷ್ಕರ್ಮಿಗಳು ನಾಗರಾಜ್ ಎಂಬುವವರಿಗೆ ಸೇರಿದ 5 ಲಕ್ಷ ರೂಪಾಯಿಗಳನ್ನು ಕದ್ದೊಯ್ದಿದ್ದಾರೆ। ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡುವ ಕಾರ್ಯವನ್ನು ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಹಾಗೂ ಕಬ್ಬನ್ ಪಾರ್ಕ್ ನಡಿಗೆದಾರರ ಫೋರಂ ಪ್ರತಿ ವರ್ಷ ಮಾಡ್ತಾ ಇದೆ। ಈ ವರ್ಷವೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ಸಾಧಕಿಯರ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ। ನಾಳೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ 10 ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ। ಎಡಪಂಥೀಯ ಉಗ್ರವಾದ ಮಾನವೀಯತೆಗೆ ಮಾರಕವಾಗಿದ್ದು ಮುಂದಿನ 2 ವರ್ಷಗಳಲ್ಲಿ ಅದನ್ನು ದೇಶದಿಂದ ನಿರ್ಮೂಲನೆ ಮಾಡಲಾಗುವುದು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದರು। ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ನಕ್ಸಲ್ ಪೀಡಿತ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಭದ್ರತಾ ಪಡೆಗಳ ಅಧಿಕಾರಿಗಳ ಜೊತೆಗೆ ಅಮಿತ್ ಶಾ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।